ನನಗೆ ಯಾ ಯಾವುದೇ ಇಷ್ಟ ಆಗುತ್ತೆ ಕೆಲಸ ಅದೆಲ್ಲ ಕೆಲಸ ಮಾಡಬೇಕು ಅಂತ ನಾನು ಬರೀ ಡೈರೆಕ್ಷನ್ ಮಾತ್ರ ಮಾಡಬೇಕು ಬರೀ ಆ್ಯಕ್ಟಿಂಗ್ ಮಾಡಬೇಕು ಅಥವಾ ಬರೀ ಸ್ಕ್ರಿಪ್ಟ್ ಬರೀಬೇಕು ಏನೆಲ್ಲ ಕೆಲಸ ಕೊಡ್ತೋ ಅದೆಲ್ಲ ಮಾಡಬೇಕು ಕೆಲಸ ಮಾಡ್ತಾನೆ ಇರಬೇಕು ಒಂದು ನಂಬಿಕೆ ಇದೆ ಓಕೆ ಶ್ರೀನಿ ಸಿನಿಮಾ ಮಾಡಿದ್ರೆ ಸೆನ್ಸಿಬಲ್ ಆಗಿರುತ್ತೆ ಒಂದು ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಒಂದು ನಂಬಿಕೆ ಇದೆ ಇವಾಗ ವೋಲ್ಡ್ ಟ್ರೈಲರ್ ಆ್ಯಕ್ಚುಲಿ ಅಪ್ಪು ಸರ್ ರಿಲೀಸ್ ಮಾಡಿದ್ದು ಅವ್ರಿಗೆ ಟ್ರೈಲರು ನಾನು ಕಳಿಸಿದ್ದೆ ಅವ್ರು ನೋಡಿದ ತಕ್ಷಣ ಯಾವ ನಾನು ಏನು ಹೇಳಲೇ ಇಲ್ಲ ಅವ್ರಿಗೆ ನೀವು ರಿಲೀಸ್ ಮಾಡಬೇಕು ಹೇಳಿ ಟ್ರೈಲರ್ ನೋಡಿದ ತಕ್ಷಣ ಯಾವಾಗ ಅವ್ರು ಲಾಂಚು ಯಾವಾಗ ಮಾಡಬೇಕು ನಾನು ಬಂದು ಲಾಂಚು ಅಂತ ಅವರೇ ಯಾವಾಗ ನಾನು ಬಂದು ಲಾಂಚ್ ಮಾಡಬೇಕು ಅಂತ ಕೇಳೋರು ಶಿವಣ್ಣ ಕೇಳಿದ ತಕ್ಷಣ ಅಯ್ಯ್ ಸಕ್ಕತ್ತಾಗಿದೆಯಮ್ಮ ಓಕೆ ಅನೌನ್ಸ್ ಮಾಡ್ಬೋಣ ಎರಡೇ ದಿನದಲ್ಲಿ ಏನು ಅಂದ್ಕೊಂಡಿದೆಯಾ ಟೈಟ್ಲು ಗೋಸ್ಟ್ ಅಂತ ನೆಕ್ಸ್ಟ್ ಡೇ ಅನೌನ್ಸ್ ಮಾಡಬೇಕು ಮೇ ಬಿ ಅದು ಫಾಸ್ಟೆಸ್ಟು ಇದಾಗಿ ಸ್ಟಾರ್ಟ್ ಮಾಡಿಸ್ ಮುಗಿಸಿದಂಥ ಸಿನಿಮಾ ಕತೆ ಹೇಳಿ ನೆಕ್ಸ್ಟ್ ಡೇ ಅನೌನ್ಸು ತ್ರೀ ಮಂತ್ಸಿಗೆ ಶೂಟಿಂಗ್ ಸ್ಟಾರ್ಟು ಸಿಕ್ಸ್ ಮಂತ್ಸಿಗೆ ಏನೋ ಮುಗಿದು ಮೂರು ತಿಂಗ್ಳಿಗೆ ರಿಲೀಸು ಏ ಆ್ಯಕ್ಚುಲಿ ದೊಡ್ಡ ಸ್ಟಾರ್ಗಳನ್ನ ಹ್ಯಾಂಡಲ್ ಮಾಡೋದು ಈಸಿ ಅಂದರೆ ಅವ್ರು ಯಾವತ್ತೂ ನಾವು ದೊಡ್ಡ ಸ್ಟಾರ್ ಅಂತ ಅಂದ್ಕೊಳ್ಳೋದೇ ಇಲ್ವಲ್ಲ ದೇವ್ರನ್ನ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಕಷ್ಟ ದೊಡ್ಡ ಸ್ಟಾರ್ಸ್ ಯಾವತ್ತೂ ಅವ್ರು ಯಾವತ್ತೂ ನಾವು ದೊಡ್ಡ ಸ್ಟಾರ್ ಅಂತ ಯಾವತ್ತೂ ತೋರಿಸ್ಕೊಳ್ಳೋದು ಎಸ್ಪೆಷಲಿ ಶಿವಣ್ಣ ನಾನು ನೋಡಿದ ನನಗೆ ಒನ್ ಆಫ್ ದಿ ಫೈನೆಸ್ಟ್ ಆ್ಯಕ್ಟ್ ಡೈರೆಕ್ಟರ್ಸ್ ಆ್ಯಕ್ಟರ್ ಮ್ಯೂಸಿಕ್ ನಾಟ್ ಸ್ಕೋರ್ಡ್ ಬೈ ಆರ್ ರೆಹಮನ್ ಎಲ್ಲ ಮ್ಯೂ ಇವಾಗ ಟ್ರೈಲರ್ ಆಗ್ತಿಲ್ಲ ಮ್ಯೂಸಿಕ್ ಬೈ ಅರ್ಜುನ್ ಜನ್ಯ ಅಂತ ಫಸ್ಟ್ ಟೈಮ್ ಆಯಿತು ಉಲ್ಟ ಮಾಡೋಣ ಮ್ಯೂಸಿಕ್ ನಾಟ್ ಸ್ಕೋರ್ಡ್ ಬೈ ಎ ಆರ್ ರೇಹಮನ್ ಏನು ಇವಾಗೆ ನಾಟ್ ಡೈರೆಕ್ಟೆಡ್ ಬೈ ಉಪೇಂದ್ರ ಹಂಗೆ ಹಾಕೊಂಡು ಹೋಗೋಣ ಟೈಟ್ ಬಟ್ ಹಂಗೆ ಸ್ಪೇಸ್ ಇರಬೇಕು ಸಿನಿಮಾಗಳಿಗೆ ಸ್ಪೇಸ್ ಸಿಕ್ಕಿದ್ರೆ ಮಾಡಬೇಕು ಈಗ ಇಲ್ಲಿವರೆಗೆ ನೀವು ಮಾಡೋ ಸಿನಿಮಾದಲ್ಲಿ ನೀವು ಎಲ್ಲವನ್ನೂ ಮಿಕ್ಸ್ ಮಾಡ್ತಾ ಬಂದಿದ್ದೀರಿ ಸೀರಿಯಸ್ಸು ಕಾಮಿಡಿ ಅಥವಾ ಇನ್ನೊಂದು ಈ ನಿಮ್ಮದು ಯಾವುದು ಆ್ಯಕ್ಚುಲಿ ಇಲ್ಲೇನಾದರೂ ಇಲ್ಲಿವರೆಗೆ ನಿಮ್ಗೆ ಏನಾದರೂ ಆ ಥರದ್ದು ಒಂದು ಸ್ಟ್ರೆಂತ್ ಅಂತ ಹೌದು ಅದು ಆ್ಯಕ್ಟಿಂಗಲ್ಲಿರ್ಬೋದು ಸ್ಕ್ರಿಪ್ಟಲ್ಲಿ ಇರ್ಬೋದು ಒಬ್ಬ ಡೈರೆಕ್ಟ್ರಾಗಿರ್ಬೋದು ಆ ಸ್ಟ್ರೆಂತ್ ಅಂತ ಅದೇ ನಂದು ಅನ್ನೋದಿಲ್ಲ ನನಗೆ ಯಾವ್ದು ಇಷ್ಟ ಆಗುತ್ತೆ ಕೆಲಸ ಅದೆಲ್ಲ ಕೆಲಸನೂ ಮಾಡಬೇಕು ಅಂತ ನಾನು ಬರೀ ಡೈರೆಕ್ಷನ್ ಮಾತ್ರ ಮಾಡಬೇಕು ಬರೀ ಆ್ಯಕ್ಟಿಂಗ್ ಮಾಡಬೇಕು ಅಥವಾ ಬರೀ ಸ್ಕ್ರಿಪ್ಟ್ ಬರೀಬೇಕು ಏನೆಲ್ಲ ಕೆಲಸ ಕೊಡ್ತು ಅದೆಲ್ಲ ಮಾಡಬೇಕು ಕೆಲಸ ಮಾಡ್ತಾನೆ ಇರಬೇಕು ನಿಲ್ಲಬಾರ್ದು ಕೆಲಸ ನನಗೆ ಆ್ಯಕ್ಟಿಂಗ್ ಮಾಡೋಕೆ ಚಕ್ಕಾತಿ ಇಷ್ಟ ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಆ್ಯಕ್ಟ್ ಮಾಡ್ತೀನಿ ಡೈರೆಕ್ಷನ್ ಓಕೆ ಯಾವುದು ಒಳ್ಳೆ ಸ್ಕ್ರಿಪ್ಟ್ ಕೊಟ್ಟರೆ ಡೈರೆಕ್ಟ್ ಮಾಡ್ತೀನಿ ಓಕೆ ಕೊಡ್ಲಿಲ್ವ ನಾನೇ ಬರ್ಕೊಳ್ತೀನಿ ಅಡ್ಯಾಪ್ಟಾಗೋಂಥ ಸಿನಿಮಾದ ಓನ್ಲಿ ಆ್ಯಕ್ಟಿಂಗಿಗೆತ್ತು ಏನು ಯಾರು ಕರಿತಾ ಇಲ್ವಾ ಇಲ್ಲ ಒಂದು ರಂಗನಾಯಕಿಂತ ಮಾಡಿದೆ ಅದಾದಮೇಲೆ ಒಂದು ಸು ಸರಿ ಸುಮಾರು ಒಂದು ಒಂಬತ್ತು ಸ್ಕ್ರಿಪ್ಟ್ಗಳು ಬಂತು ಅಂದ್ರೆ ಬಂದು ಕತೆ ಹೇಳಿದ್ರು ಬಟ್ ಐ ವಾಸ್ ನಾಟ್ ವೆರಿ ಕಾನ್ಫಿಡೆಂಟ್ ಆನ್ ದೋ ಸ್ಕ್ರಿಪ್ಟ್ಸ್ ಇವಾಗ ಇಷ್ಟು ಕಷ್ಟ ಪಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ ಒಂದು ಸಿನಿಮಾ ಅಂದ್ರೆ ಜನರಲ್ ಒಂದು ನಂಬಿಕೆ ಇರುತ್ತಲ್ಲ ಓಕೆ ಒಂದು ಸಿನಿಮಾ ಬಂದು ನೋಡಿದ್ರೆ ಒಂದು ಕೊಟ್ಟಿರೋ ಒಂದು ಇವಾಗ ಟಿಕೆಟ್ ರೇಟ್ ಬೇರೆ ಜಾಸ್ತಿ ಹೌದು ಕಾಸ್ಟ್ಲಿ ಈಗ ಕಾಸ್ಟ್ಲಿ ಮುಂಚಿನ ತೂರ ನೂರು ರೂಪಾಯಿ ಅಲ್ಲ ಸೊ ಕೊಟ್ಟಿರೋ ಕಾಸಿಗೆ ಬೈಕೊಂಡು ಹೋಗ್ಬಾರಲ್ವಾ ಒಂದು ನಂಬಿಕೆ ಇದೆ ಓಕೆ ಶ್ರೀನಿ ಸಿನಿಮಾ ಮಾಡಿದ್ರೆ ಸೆನ್ಸಿಬಲ್ ಆಗಿರುತ್ತೆ ಒಂದು ಸೂರು ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಒಂದು ನಂಬಿಕೆ ಇದೆ ಅದು ಒಂದು ಸಿನಿಮಾದಿಂದ ಹಾಳಾಗ್ಬಾರ್ದು ಸೊ ತುಂಬ ತುಂಬ ಕೇರ್ಫುಲ್ ಆಗಿದೆ ಅದಕ್ಕೋಸ್ಕರ ಅದಕ್ಕೋಸ್ಕರ ದುಡ್ಡು ಅಂದರೆ ಮಾಡ್ಬೋದಾಗಿತ್ತು ಈ ಈ ಒಂಬತ್ತು ಹತ್ತು ಸಿನಿಮಾಗಳು ಏನು ಬಿಟ್ಟಿದ್ನೋ ಒಂಬತ್ತು ಹತ್ತು ಸಿನಿಮಾಗಳನ್ನು ಒಪ್ಕೊಂಡು ಬರೇ ದುಡ್ಡು ಅಂತ ಆದರೆ ಮಾಡ್ಬೋದಿತ್ತು ಮಾಡ್ಬೋದಾಗಿತ್ತು ಐ ಆಮ್ ನಾಟ್ ಡಿನೈಯಿಂಗ್ ಇಟ್ ಹಂಗಾದರೆ ನಾನು ಆ ಹತ್ತು ಸಿನಿಮಾನು ಒಪ್ಕೊಂಬಿಡ್ತಾಯಿದ್ದೆ ಬಟ್ ಆ ಸ್ಕ್ರಿಪ್ಟ್ ಮೇಲೆ ನನಗೆ ಅಲ್ಲೇ ಕೇಳಿದಾಗ ನನಗೆ ಮೇ ಬಿ ಇದು ಅಷ್ಟು ಅಂದ್ಕೊಂಡಂಗೆ ಇಲ್ಲ ಇದು ವರ್ಕ್ ಆಗುತ್ತೆ ಗೊತ್ತಿಲ್ಲ ಆ ಡೌಟ್ಸ್ ಇದ್ದಾಗ ರಿಸ್ಕ್ ತೊಳೋದು ಬೇಡ ಇವಾಗ ನಾನು ಹೋಗ್ಬಿಟ್ಟು ಆಮೇಲೆ ಇದನ್ನ ಮಾಡಿ ಅದನ್ನ ಮಾಡಿ ಅಲ್ಲಿ ಸೆಟ್ಟಿಗೆ ಹೋದ ಹಿಂಗೆ ತೆಗೀರಿ ಹಂಗೆ ತೆಗೀರಿ ಏನೇ ಇದ್ರು ಡಿಸ್ಕಷನ್ ಹೌದು ನೀನು ಚೆನ್ನಾಗಿದೆ ಇವಾಗ ಇದೇನಾದ್ರು ಮಾಡ್ಬೋದಾ ಮಾಡಿ ನಾನು ಅಲ್ಲಿ ಹೋದಾಗ ಏನೋ ನಾನು ಬರ್ತೀನಿ ನೀವು ಹೆಂಗೆ ಹೇಳ್ತೀರ ಹಂಗೆ ಆ್ಯಕ್ಟ್ ಮಾಡ್ಕೊಂಡು ಬರ್ತೀನಿ ಅದು ನನ್ನ ಕೆಲಸ ಆಗಿರ್ಬೇಕು ನಾನು ಅಲ್ಲಿ ಹೋಗ್ಬಿಟ್ಟು ಈ ಥರ ಮಾಡಿ ಆ ಥರ ಮಾಡಿ ನಾನು ಅದು ನನ್ನ ಕೆಲಸ ಆಗಬಾರ್ದು ನಾನು ಅಲ್ಲಿ ಡೈರೆಕ್ಟ್ರಲ್ಲ ನನ್ನ ಆ್ಯಕ್ಟ್ ಸತ್ಯ ನಾನು ಹೋಗಿ ಆ್ಯಕ್ಟಿಂಗ್ ಆವಾಗ ನಾನು ಏನೂ ಟೆನ್ಷನ್ ಇಲ್ಲದೇ ಕೆಲಸ ಮುಗಿಸ್ಕೊಂಡ್ಬರ್ಬೋದು ಅವ್ರು ನೋಡ್ಕೊಳ್ಳಿ ಸೊ ಐ ಇಸ್ ನಾಟ್ ವೆರಿ ಕಾನ್ಫಿಡೆಂಟ್ ಆನ್ ದಿ ಸ್ಕ್ರಿಪ್ಟ್ಸ್ ರಂಗನಾಯಕಿ ಅಫ್ಕೋರ್ಸ್ ದಯಾಳ್ ಸರ್ ಬಂದು ಹೇಳಿದಾಗ ಅವ್ರು ಫಸ್ಟೇ ಸರ್ ಇದು ಅವಾರ್ಡ್ ಸಿನಿಮಾ ಇದು ಈ ಥರ ಸಿನಿಮಾ ಇದು ಹಿಂಗಿದೆ ಇದು ಆಮೇಲೆ ಇದು ಫೀಮೇಲ್ ಓರಿಯೆಂಟೆಡ್ ಇದು ಹೀರೋ ಸಬ್ಜೆಕ್ಟಲ್ಲ ಅಲ್ಲ ಇದು ಅದು ಹೇಳಿದ ತಕ್ಷಣ ನನಗೆ ಇಂಪ್ರೆಸ್ ಆಗೋಯ್ತು ಹೌದಾ ಅಂದರೆ ಓಕೆ ಸರ್ ಕೇಳ್ತೀನಿ ಸೊ ಆಯಿತು ಅಂದ್ಬಿಟ್ಟು ಅಂತ ಹೇಳಿ ನಂಗೆ ಸಖತ್ ಇಷ್ಟ ಆಯಿತು ಓಕೆ ಫೈನ್ ಓಕೆ ಓಕೆ ಸರ್ ಮಾಡ್ತೀನಿ ಅವ್ರಿಗೂ ಇಷ್ಟ ಆಯಿತು ಅದು ಫೀಲ್ ಸೆಲೆಕ್ಟ್ ಆಯಿತು ಅವಾರ್ಡ್ ಬಂತು ಎಲ್ಲ ಆಯಿತು ಇವಾಗ ಮೇ ಬಿ ಆಫ್ಟರ್ ಗೋಸ್ಟ್ ಮಾಡ್ಬೇಕಾದ್ರೆ ನಾನು ಯಾವುದು ಆ್ಯಕ್ಟ್ ಆಗಲಿಲ್ಲ ಅಂದರೆ ನನ್ನ ಯಾರು ಮಾಡ್ತೀರಾ ಅಂತ ಟೈಮಲ್ಲಿ ಕೇಳಿದ್ರು ಇಲ್ಲ ಗೋಸ್ಟ್ ಮಾಡ್ತಿದ್ದೀನಿ ಗೋಸ್ಟ್ ಮುಗಿಯೋರು ಆ್ಯಕ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಡ್ತೀನಿ ಗೋಸ್ಟ್ ಮುಗಿದ ಮೇಲೆ ಇವಾಗ ಒಂದು ಹೊಸ ಒಂದು ಎರಡು ಸಿನಿಮಾ ಒಪ್ಕೊಂಡಿದ್ದೀನಿ ಬರೀ ಆ್ಯಕ್ಟಿಂಗಿಗೆ ಒಂದು ಲಾರ್ಡ್ ಲಬಕ್ ದಾಸ್ ಅಂತ ಒಂದು ಹೊಸ ತಂಡ ಅಗೇನ್ ರಾಮ್ ಕಾಮ್ ಇನ್ನೊಂದು ಅಯ್ಯ ಹೀರೋ ಆಗಿ ಇನ್ನೊಂದು ಟೈಟ್ಲ್ ಇಟ್ಟಿಲ್ಲ ಅದು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅನೌನ್ಸ್ ಮಾಡ್ತಾನೆ ಅದು ಎರಡು ಸ್ಕ್ರಿಪ್ಟು ಬರೀ ಮುಂದುವರಿಸ್ತೀರಾ ಇಲ್ಲ ಬೀರ್ಬಲ್ ಇವಾಗ ಶುರು ಮಾಡಿಬಿಡ್ತೀನಿ ಬೀರ್ಬಲ್ ಶುರು ಆದಮೇಲೆ ಎರಡು ಆ್ಯಕ್ಟಿಂಗ್ ಇದೆ ಆ ಆ್ಯಕ್ಟಿಂಗ್ ಜವಾಬ್ದಾರಿ ಮುಗಿದ ಮೇಲೆ ಶಿವಣ್ಣ ಅವ್ರದ್ದು ಹೋಮ್ ಪ್ರೊಡಕ್ಷನ್ ಸಿನ್ಮಾ ಇದೆ ಮಕ್ಕಳು ಸಿನ್ಮಾ ಅದು ಮುಗಿಸಿ ಆಮೇಲೆ ದಳವೇಶ ಗೋಸ್ಟ್ ಹೇಗೆ ಆರಂಭ ಆಯಿತು ಓಲ್ಡ್ ಮಾಂಕ್ ರಿಲೀಸ್ ಆಗಿತ್ತು ಅಗೇನ್ ಆ ಬಸ್ ಓಲ್ಡ್ ಇತ್ತು ಏಕೆಂದ್ರೆ ಪಬ್ಲಿಸಿಟಿ ಹಂಗೆ ಮಾಡಿದ್ವಿ ಯಾಕೆಂದ್ರೆ ನಂಗೆ ಸಿನಿಮಾ ಪಬ್ಲಿಸಿಟಿ ಕರೆಕ್ಟಾಗಿ ಮಾಡಬೇಕು ನನಗೆ ಯಾವಾಗಲೂ ಅಷ್ಟೇ ಈ ಪಬ್ಲಿಸಿಟಿ ಕರೆಕ್ಟಾಗಿ ಮಾಡಬೇಕು ಅಂತ ಅನಿಸಿದ್ದೆ ಯಾವಾಗ ನಿಮಗೆ ಶ್ರೀನಿವಾಸ ಕಲ್ಯಾಣ ಆಫ್ಕೋರ್ಸ್ ಯಾಕೆಂದರೆ ಪಬ್ಲಿಸಿಟಿ ಮಾಡೋದ್ರೆ ಸಿನಿಮಾ ಓಡೋಲ್ಲ ಅಂತ ಗೊತ್ತಾಗೋಯ್ತು ಓಕೆ ಬಟ್ ಪಬ್ಲಿಸಿಟಿ ಅಗೇನ್ ಇಸ್ ನಾಟ್ ಪಬ್ಲಿಸಿಟಿ ಏನೋ ರೋಡ್ ಮೇಲೆ ಪೋಸ್ಟರ್ ಹಾಕ್ತೀವಿ ಪೇಪರ್ಲಿ ಆ್ಯಡ್ ಕೊಡ್ತೀವಿ ಟಿ ವಿಲಿ ಆ್ಯಡ್ ಕೊಡ್ತೀವಿ ಇಸ್ ನಾಟ್ ಪಬ್ಲಿಸಿಟಿ ಅಂತ ಅಲ್ಲಿ ಗೊತ್ತಾಗೋಯ್ತು ಅಂದರೆ ಪಬ್ಲಿಸಿಟಿ ಸಮಥಿಂಗ್ ಡಿಫ್ರೆಂಟ್ ಕರೆಕ್ಟ್ ಅಂತ ಅಲ್ಲಿಗೆ ಮಾರ್ಕೆಟಿಂಗ್ ಪಬ್ಲಿಸಿಟಿ ಮಾರ್ಕೆಟಿಂಗ್ ಬೇರೆ ಅದಕ್ಕೊಂದಿಷ್ಟು ವರ್ಕ್ ಮಾಡೋಣ ಅದಕ್ಕೆ ಅದಕ್ಕೂ ಒಂದು ಸ್ಕ್ರಿಪ್ ಬರೀಬೇಕು ಅನ್ನೋದು ಅಲ್ಲಿಗೆ ಗೊತ್ತಾಗೋಯ್ತು ಓಕೆ ಫೈನ್ ಇದಕ್ಕೆ ಸುಮ್ಮನೆ ಹಿಂಗೆ ಮಾಡಿದ್ರೆ ಆಗೋಲ್ಲ ಇದಕ್ಕೆ ಬೇರೆ ಏನೋ ಮಾಡಬೇಕು ಅಂತ ಸೊ ಅದನ್ನ ಓಲ್ಡ್ ಹಿಂಡು ಬಿಟ್ವಿ ಅದನ್ನ ಓಕೆ ಬಜೆಟು ಇತ್ತು ಅವಾಗ ಮಾರ್ಕೆಟಿಂಗಿಗೆ ಅದು ಬೇರೆ ಬೇರೆ ಥರದ್ದು ಏನೇನೋ ಮಾರ್ಕೆಟಿಂಗು ಬೇರೆ ಬೇರೆ ಥರದ್ದು ಮಾರ್ಕೆಟಿಂಗ್ ಮಾಡೋಕ್ಕೆ ಆಮೇಲೆ ಆ ಸ್ಪೇಸು ಇತ್ತು ರಾಮ್ ಕಾಮ್ ಮಾಡ್ಬೇಕಾದ್ರೆ ಸ್ಪೇಸ್ ಇರುತ್ತೆ ಯಾವಾಗಲೂ ಇವಾಗ ಓಲ್ಡ್ ಮಾಂಕ್ ಟ್ರೈಲರ್ ಆ್ಯಕ್ಚುಲಾಗಿ ಅಪ್ಪು ಸರ್ ರಿಲೀಸ್ ಮಾಡಿತ್ತು ಅವ್ರಿಗೆ ಟ್ರೈಲರು ನಾನು ಕಳಿಸಿದ್ದೆ ಅವ್ರು ನೋಡಿದ ತಕ್ಷಣ ಯಾವ ನನಗೆ ಏನು ಹೇಳಲೇ ಇಲ್ಲ ಅವ್ರಿಗೆ ನೀವು ರಿಲೀಸ್ ಮಾಡಬೇಕು ಅಂತ ಟ್ರೈಲರ್ ನೋಡಿದ ತಕ್ಷಣ ಯಾವಾಗ ಅವ್ರು ಲಾಂಚು ಯಾವಾಗ ಮಾಡಬೇಕು ನಾನು ಬಂದು ಲಾಂಚು ಅಂತ ಅವರೇ ಯಾವಾಗ ನಾನು ಬಂದು ಲಾಂಚ್ ಮಾಡಬೇಕು ಅಂತ ಕೇಳೋರು ಸರ್ ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ ಗೊತ್ತಿಲ್ಲ ಸಡನ್ನಾಗಿ ಕೇಳಿಬಿಟ್ರಲ್ಲ ಹೆಂಗೆ ಹೇಳ್ಬಿಟ್ಟು ಆ ಸರ್ ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ ಹೇಳ್ತೀನಿ ಸರ್ ಯಾವಾಗಾದ್ರೂ ಹೇಳೋ ಎರಡು ದಿನ ಮುಂಚೆ ಹೇಳಿ ಬಂದು ಮಾಡ್ತೀನಿ ನಾನು ಸ್ಪೇಸ್ ಇರುತ್ತೆ ಇವಾಗ ಏನೋ ಮ್ಯೂಸಿಕ್ ನಾಟ್ ಸ್ಕೋರ್ಡ್ ಬೈ ಆರ್ ಎಮನ್ ಎಲ್ಲ ಮ್ಯೂ ಇವಾಗ ನಾವು ಟ್ರೈಲರ್ ಆಗ್ತಿಲ್ಲ ಮ್ಯೂಸಿಕ್ ಬೈ ಅರ್ಜುನ್ ಚನ್ಯ ಹರಿಕೃಷ್ಣ ಅಂತ ಫಸ್ಟ್ ಟೈಮ್ ಆಯಿತು ಉಲ್ಟಾ ಮಾಡೋಣ ಮ್ಯೂಸಿಕ್ ನಾಟ್ ಸ್ಕೋಡ್ ಬೈ ಎ ಆರ್ ಹೆಮನ್ ಏನೋ ಇವಾಗ ನಾಟ್ ಡೈರೆಕ್ಟೆಡ್ ಬೈ ಉಪೇಂದ್ರ ಹಂಗೆ ಹಾಕೊಂಡು ಹೋಗೋಣ ಟೈಟ್ಲ್ ಆಡೋ ಬಟ್ ಹಂಗೆ ಸ್ಪೇಸ್ ಇರಬೇಕು ಸಿನಿಮಾಗಳಿಗೆ ಆ ಸ್ಪೇಸ್ ಸಿಕ್ಕಿದ್ರೆ ಮಾಡ್ಬೋದು ಸೊ ಓಲ್ಡ್ ಮಂಕ್ ಆಯಿತು ಆದ ತಕ್ಷಣ ಸಂದೇಶ್ ನಾಗರಾಜ್ ಸರ್ ಫೋನ್ ಈ ಇದರ ಶಿವಣ್ಣನಿಗೆ ಒಂದು ಕತೆ ಹುಡುಕ್ತಾ ಇದ್ದೀವಿ ಯಾವ್ರ ಕತೆ ಇದೆಯಾ ಅಂತ ನಾನು ಲಾಕ್ಡೌನ್ ಟೈಮಲ್ಲಿ ಒಂದು ಕತೆ ಬರೆದುಬಿಟ್ಟಿದ್ದೆ ಸೊ ಒಂದು ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಮುಗಿಸ್ಬಿಟ್ಟಿದೆ ಆ ಕಥೆನ ಸರ್ ಆಯಿತು ಒಂದ್ಸಲ ಒಂದು ಕತೆ ಇದೆ ಹೇಳ್ತೀನಿ ಶಿವಣ್ಣಗುಂಗೆ ನರೇಟ್ ಮಾಡ್ತೀನಿ ಓಕೆ ಆದರೆ ಓಕೆ ಆಯಿತು ಅಂದ್ಬಿಟ್ಟು ಶಿವಣ್ಣಗುಂಗೆ ನರೇಟ್ ಮಾಡಿದ್ರೆ ಶಿವಣ್ಣ ಕೇಳಿದ ತಕ್ಷಣ ಅಯ್ಯ್ ಸಖತ್ತಾಗಿದೆಯಮ್ಮ ಓಕೆ ಅನೌನ್ಸ್ ಮಾಡ್ಬೋಣ ಅಂದರು ಎರಡೇ ದಿನದಲ್ಲಿ ಏನು ಅಂದ್ಕೊಂಡಿದ್ದೆ ಟೈಟ್ಲು ಗೋಸ್ಟ್ ಅಂದೆ ನೆಕ್ಸ್ಟ್ ಡೇ ಅನೌನ್ಸ್ ಮಾಡ್ರಿ ಮೇ ಬಿ ಅದು ಫಾಸ್ಟೆಸ್ಟ್ ಇದಾಗಿ ಸ್ಟಾರ್ಟ್ ಮಾಡಿಸ್ ಮುಗಿಸಿದಂಥ ಸಿನಿಮಾ ಕತೆ ಹೇಳಿ ನೆಕ್ಸ್ಟ್ ಡೇ ಅನೌನ್ಸು ತ್ರೀ ಮಂತ್ಸಿಗೆ ಶೂಟಿಂಗ್ ಸ್ಟಾರ್ಟು ಸಿಕ್ಸ್ ಮಂತ್ಸಿಗೆ ಏನೋ ಮುಗಿದು ಮೂರು ತಿಂಗಳಿಗೆ ರಿಲೀಸು ದಸರಾಗೆ ಹೋದ ದಸರಾಗೆ ಅಲ್ಲ ಅದ್ರ ಹೋದ ದಸರಾಗೆ ಮುಹೂರ್ತ ಮಾಡಿದ್ದು ಹೋದ ದಸರಾಗೆ ರಿಲೀಸ್ ಮಾಡಿದ್ರು ಸೊ ತುಂಬ ಫಾಸ್ಟಾಗಿ ಮಾಡಿದ್ವಿ ಗೊತ್ತಾಯಿತು ಸಿನಿಮಾ ಬಿಕಾ ದೋ ಇಟ್ ಹ್ಯಾಡ್ ಲಾರ್ಡ್ ಆಫ್ ಬಿ ಎಫ್ ಎಕ್ಸು ಎಲ್ಲ ಇತ್ತು ಬಟ್ ಅಗೇನ್ ಗೋಸ್ಟ್ ವಾಸ್ ಅಗೇನ್ ಬಿಗ್ ಸೆಟ್ ಲಾರ್ಜ್ ಸ್ಕೇಲ್ ಎಲ್ಲ ದೊಡ್ಡದು ಬಜೆಟ್ ದೊಡ್ಡದು ಸ್ಕೇಲ್ ದೊಡ್ಡದು ಸೆಟ್ ದೊಡ್ಡದು ಏನು ಗ್ರಾಫಿಕ್ಸ್ ದೊಡ್ಡದು ದೊಡ್ಡ ದೊಡ್ಡ ಸ್ಟಾರ್ಸು ಶಿವಣ್ಣ ಕೋರ್ಸ್ ಜೈರಾಮ್ ಸರು ಅನುಪಮ್ ಕೇರ್ ಸರು ಎಲ್ಲ ದೊಡ್ಡ ಸ್ಟಾರ್ ಅಷ್ಟು ಅದೊಂದು ಸ್ಕೇಲೇ ದೊಡ್ಡದಾಗ ಸಡನ್ನಾಗಿ ಸೊ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯೆನ್ಸ್ ಯಾಕಂದರೆ ಎಸ್ಪೆಷಲಿ ಶಿವಣ್ಣ ಅಲ್ಲಿ ಅನುಪಮ್ ಕೇರು ಜೈರಾಮ್ ಅವರೆಲ್ಲ ಇರಬೇಕಾದ್ರೆ ಅದು ಬೇರೆ ಥರನೇ ಟರ್ನ್ ಆಗುತ್ತೆ ಸಿನಿಮಾ ಅವ್ರನ್ನೆಲ್ಲ ಹ್ಯಾಂಡಲ್ ಮಾಡೋದು ಹೇಗನಿಸ್ತದೆ ಏ ಆ್ಯಕ್ಚುಲಾಗಿ ದೊಡ್ಡ ಸ್ಟಾರ್ಗಳನ್ನ ಹ್ಯಾಂಡಲ್ ಮಾಡೋದು ಈಸಿ ಅಂದರೆ ಅವ್ರು ಯಾವತ್ತೂ ನಾವು ದೊಡ್ಡ ಸ್ಟಾರ್ ಅಂತ ಅಂದ್ಕೊಳ್ಳೋದೇ ಇಲ್ಲವಲ್ಲ ದೇವ್ರನ್ನ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಅಷ್ಟ ದೊಡ್ಡ ಸ್ಟಾರ್ಸ್ ಯಾವತ್ತೂ ಅವ್ರು ಯಾವತ್ತೂ ನಾವು ದೊಡ್ಡ ಸ್ಟಾರ್ ಅಂತ ಯಾವತ್ತೂ ತೋರಿಸ್ಕೊಳ್ಳೋಲ್ಲ ಎಸ್ಪೆಷಲಿ ಶಿವಣ್ಣ ನಾನು ನೋಡ್ದಂಗೆ ಒನ್ ಆಫ್ ದಿ ಫೈನೆಸ್ಟ್ ಆ್ಯಕ್ ಡೈರೆಕ್ಟರ್ಸ್ ಆ್ಯಕ್ಟರ್ ಯಾಕೆ ನಾವು ಅವರು ಸುಮ್ಮ ಸುಮ್ಮನೆ ಇಪ್ಪತ್ತೈದು ಸಿನಿಮಾ ಸಿನಿಮಾ ಮಾಡೋಕ್ಕಾಗೋದಿಲ್ಲ ಅವ್ರು ಯಾಕೆ ಇಷ್ಟು ಸಿನಿಮಾಗಳು ಮಾಡೋಕ್ಕಾಗಿದ ಅಂದರೆ ಅವ್ರು ಯಾವತ್ತೂ ಡೈರೆಕ್ಟರ್ಸ್ ಆ್ಯಕ್ಟರ್ ಅವ್ರು ಏಯ್ ಅವ್ರು ಬರ್ತಾರೆ ಸೆಟ್ಗೆ ಅವ್ರು ಬಂದಾಗಲೇ ಒಂದು ಎನರ್ಜಿ ಕತೆ ಕೇಳಿರ್ತಾರೆ ಹಿಂದೆ ಮುಂದೆ ಎಲ್ಲ ತಿಳ್ಕೊಂಡು ಬಂದಿರ್ತಾರೆ ಅವರು ಯಾಕೆಂದ್ರೆ ಇದು ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಅದರಲ್ಲೂ ಅಷ್ಟು ಮೆಮೊರಿ ಪವರ್ ಇತ್ತು ಹೌದು ಇದು ಹಿಂದಿನ ಸೀನ್ ಇದಾಗಿರ್ತಲ್ಲಮ್ಮ ಇದು ನೆಕ್ಸ್ಟ್ ಸೀನ್ ಇದಲ್ಲ ಹಾಂ ಓಕೆಮ್ಮ ಆ ಕಂಟಿನ್ಯೂಟಿ ಮೇಂಟೈನ್ ಮಾಡ್ತಾರೆ ಕೇಳ್ತಾರೆ ನಾನು ಮಾಡಿದ್ದು ಸರಿನಾ ಅಂತ ಕೇಳ್ತಾರೆ ಯಾವ ನೂರು ಮೂವತ್ತು ಸಿನಿಮಾದ್ಮೇಲೆ ನಾನು ಮಾಡಿ ಸರಿನಾ ಅಂತ ಕೇಳ್ತಾರೆ ಕರೆಕ್ಟ್ ವಿನಯ ವಿನಯ ಸೇ ಅದೆಲ್ಲ ಕಲ್ಸ್ಕೊಳದು ನಾವು ಕಲ್ತ್ಕೊಳ್ಬೇಕು ಇವಾಗ ನಾ ಇವಾಗ ನಾನು ಡೈರೆಕ್ಟರ್ ಜೊತೆ ಆ್ಯಕ್ಟ್ರ್ ಕೂಡ ಒಬ್ರು ಸೂಪರ್ ಸ್ಟಾರ್ ನೂರು ಮೂವತ್ತು ಸಿನಿಮಾ ಸೂ ಮಾಡಿರೋದು ಸೂಪರ್ ಸ್ಟಾರ್ ಹಂಗೆ ಬಿಹೇವ್ ಅಂದರೆ ನಾವು ಹೆಂಗೆ ಬಿಹೇವ್ ಮಾಡಬೇಕು ಹೊರಗಡೆ ಒಳಗಡೆ ಎಲ್ಲ ಕಡೆನೂ ಅನ್ನೋದು ಅಪಾರ್ಟ್ ಫ್ರಮ್ ಸಿನಿಮಾ ಕಲ್ತ್ಕೊಳ್ಬೇಕಾದ್ರಂತ ವಿಷಯ ಸೊ ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ ಓಕೆ ಶಿವಣ್ಣ ಹೆಂಗಿರ್ಬೇಕು ನಾವೆಲ್ಲ ಹೆಂಗಿರ್ಬೇಕು ಅವ್ರು ಎಷ್ಟು ದೊಡ್ಡ ಬ್ಲಾಕ್ ಬಸ್ಟರ್ಗಳು ಕೊಟ್ಟಿದ್ದಾರೆ ಕರೆಕ್ಟ್ ಎಷ್ಟು ಸಲ ಬ್ಲಾಕ್ ಬಸ್ಟರ್ಗಳು ಕೊಟ್ಟಿದ್ದಾರೆ ಎಷ್ಟು ಅಂತಲ್ಲ ಎಷ್ಟು ಸಲ ಬ್ಲಾಕ್ ಬಸ್ಟರ್ಗಳು ಕೊಟ್ಟಿದ್ದಾರೆ ಆರಂಭದಲ್ಲೇ ಜಗತ್ತ ನಡಗ ಒನ್ ಟು ತ್ರೀ ಒನ್ ಟು ತ್ರೀ ಆ ಥರ ಒನ್ ಟು ತ್ರೀ ಎಷ್ಟು ಸಲ ಕೊಟ್ಟಿದ್ದಾರೆ ಅವರು ಅವ್ರು ನೋಡಿದ್ರು ಸ್ಟಾರ್ಡಮ್ ಅವ್ರು ನೋಡಿದಿರೋ ಜನ ಅವ್ರು ನೋಡಿದಿರೋ ಕಲೆಕ್ಷನ್ನು ನಾವು ಆ ಥರದ್ದು ಇನ್ನೂ ಒಂದು ಸಿನ್ಮಾ ಮಾಡಿಲ್ಲ ಅವ್ರು ಹಂಗಿರ್ಬೇಕಾರೆ ನಾವು ಹೆಂಗಿರ್ಬೇಕು ಹೌದು ಈಗಲೂ ಓಮು ಈಗಲೂ ಜನ್ಮದ ಜೋಡಿ ಹಾಂ ನಮ್ಮೂರ ಬಂದರೆ ಓಮ್ ಅಂದರೆ ಅದೆಲ್ಲ ಬೀಟ್ ಮಾಡೋಕೆ ಆಗೋಲ್ಲ ಕಲೆಕ್ಷನ್ ಜೋಗಿ ಎಲ್ಲ ಬೀಟೇ ಮಾಡೋಕ್ಕಾಗಲ್ಲ ಕಲೆಕ್ಷನ್ಸು ಸೊ ಅನ್ಬೀಟಬಲ್ ಆಗಲೇ ಅವ್ರು ಮಾಡಿಬಿಟ್ಟು ಸೊ ಇನ್ನು ಆ ಥರದ್ದು ಒಂದು ಸಿನ್ಮಾ ನಾನು ಆ್ಯಸ್ ಅನ್ ಆ್ಯಕ್ಟ್ರು ಮಾಡಿಲ್ಲ ಇನ್ನು ಅದೇ ಅಷ್ಟು ದೊಡ್ಡ ಕಲೆಕ್ಷನ್ ಆಗೋಂಥ ಸಿನ್ಮಾ ನಾನು ಹೆಂಗಿರಬೇಕು ಹಿಟ್ ಆದಮೇಲೆ ಅನ್ನೋದಕ್ಕೆ ಅದು ಒಳ್ಳೆ ಉದಾಹರಣೆ ಅದು ಖಂಡಿತವಾಗ್ಲು ಸರ್ ಇವತ್ತು ಸಕ್ಸಸ್ ಬರೋ ದೊಡ್ಡ ವಿಷಯ ಅಲ್ಲ ಸಕ್ಸಸ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀವಿ ಮಾಡೋದ್ರಲ್ಲಿ ಬಹಳಷ್ಟು ಉದಾಹರಣೆಗಳೇ ಮಧ್ಯೆ ಇದೆ ಹೌದು ತುಂಬ ಇಂಪಾರ್ಟೆಂಟ್ ಅಂದರೆ ಸಕ್ಸಸ್ ಮೇಲೆ ರೆಸ್ಪಾನ್ಸಿಬಲ್ ಆಗಿ ಅದನ್ನ ಹೆಂಗ್ ಹ್ಯಾಂಡಲ್ ಮಾಡಬಹುದು ಅಂದ್ರೆ ನಿಮಗೆ ಸಕ್ಸಸ್ಫುಲ್ ಆದ ತಕ್ಷಣ ಅಷ್ಟೇ ದೊಡ್ಡ ರೆಸ್ಪಾನ್ಸಿಟ್ ಬರ್ತಾರೆ ಹೊರಗಡೆ ಹೆಂಗಿರಬೇಕು ಜನರ ಮುಂದೆ ಹೆಂಗಿರಬೇಕು ಮುಂಚೆ ತರ ಇರಂಗಿಲ್ಲ ಯಾಕೆಂದ್ರೆ ತುಂಬಾ ಜನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಆಮೇಲೆ ಅವ್ರಿಗೆ ನೀವು ಮಾದರಿ ಆಗಿರ್ತೀರ ಅದು ಸಾಕಷ್ಟು ಜನಕ್ಕೆ ಇರುತ್ತೆ ಅವಾಗ ನಾವು ಹೆಂಗ್ ಬಿಹೇವ್ ಮಾಡಬೇಕು ಓಕೆ ಕಾಲೇಜ್ ಅಲ್ಲಿರ್ಬೇಕಾದ್ರೆ ಹುಡುಕ್ತಾರೆ ಹುಡುಕ್ಬುದ್ದು ಇರುತ್ತೆ ನಾವ್ ಹೆಂಗ್ ಬೇಕಾರು ಇರೋಣ ಅವಾಗ ನಮ್ಗೆ ಯಾರು ಅಂತ ಗೊತ್ತಿರಲ್ಲ ಹೊರಗಡೆ ಯಾರು ಗೊತ್ತಿರಲ್ಲ ಬಟ್ ಒನ್ಸ್ಟಾರ್ಟ್ಸ್ ಕಮಿಂಗ್ ಟು ಯು ಅವಾಗ ರಿಫಾರ್ಮ್ ಆಗ್ಬೇಕು ಅವಾಗ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ಅವಾಗ ರಿಫಾರ್ಮ್ ಆಗಬೇಕು ಪ್ರತಿ ಒಂದು ಆಡೋ ಮಾತು ಮಾಡೋ ಒಂದು ಆಕ್ಷನ್ ಎಲ್ಲಾನು ಕೌಂಟ್ ಆಗುತ್ತೆ ಅದಕ್ಕೆ ಶಿವಣ್ಣ ಐ ಥಿಂಕ್ ವೆರಿ ಬಿಗ್ ಕರೆಕ್ಟ್ 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 ಫಸ್ಟ್ ಒಂದಷ್ಟು ಉಪ್ಪಿಸಿಕೊಟ್ರು ನೆಕ್ಸ್ಟ್ ಶಿವಣ್ಣ ಸೊ ಈ ಎರಡು ಸೂಪರ್ ಸ್ಟಾರ್ಗಳು ಇವರು ಆಚೆ ಹೋದಾಗ ಜನರ ಜೊತೆ ಹೆಂಗೆ ಬಿಹೇವ್ ಮಾಡ್ತಾ ಇದ್ರು ತುಂಬ ತುಂಬ ಇಂಪಾರ್ಟೆಂಟ್ ಶಿವಣ್ಣಿಂದ ಭಾಳ ಕಲ್ತ್ರಿ ನೀವು ಹಾ ಇವಾಗ ಶಿವಣ್ಣ ಎಲ್ಲಾದ್ರು ಹೊರಗಡೆ ಹೋದರೆ ಅವ್ರು ಸೂಪರ್ ಸ್ಟಾರ್ ತ್ರ ಯಾವತ್ತ ಬಿಹೇವ್ ಮಾಡಿದ್ ನಾನು ನೋಡೇ ಇಲ್ಲ ಎಲ್ಲಿ ಬೇಕಾದ್ರು ಕೂತ್ಕೊಳ್ತಾರೆ ಕೂತ್ಕೊಳ್ತಾರೆ ಚಾ ಒಂದು ಕೊಟ್ಟರೆ ನಾನು ಇವಾಗ ನನ್ನ ಹೆಸರು ಹೇಳಲ್ಲ ಅದು ಇವಾಗ ಸುಮಾರು ಜನ ಆಕ್ಟ್ರೆಸ್ ನೋಡಿದ್ದೀನಿ ಅವ್ರು ಕ್ಯಾರವನ್ ಇಲ್ದಲ್ಲ ಇರಲಿಲ್ಲ ಕ್ಯಾರವನ್ ಇಲ್ಲದೇ ಇದ್ರೆ ಅವ್ರು ಇರ್ತಾರ ಇಲ್ವಾ ಗೊತ್ತಿಲ್ಲ ಕ್ಯಾರವನ್ ಅಂತ ಇರಬೇಕು ಆಮೇಲೆ ಅದು ಅದು ಬಿಟ್ಟು ಸಾಕಷ್ಟು ವಿಷಯ ಆಮೇಲೆ ಬೇರೆಯವ್ರ ಆಕ್ಟಿಂಗ್ ನೋಡುವ ತಾಳ್ಮೆನೇ ಇಲ್ಲ ತಾಳ್ಮೆ ಇಲ್ಲ ನಾನು ಇದನ್ನು ಸ್ವತಃ ನೋಡಿದ್ದೇನೆ ರಾಜ್ಕುಮಾರ್ ಅವ್ರ ಕಾಲದಲ್ಲಿ ರಾಜ್ಕುಮಾರ್ ಅವರು ದೂರದಲ್ಲಿ ಕೂತ್ಕೊಂಡು ನೋಡು ಎಲ್ಲ ನೋಡುವ ಡಬ್ಬಿಂಗ್ ಕೂಡ ಎಷ್ಟೋ ಕಾಲ ಸಾಧ್ಯವಾದಷ್ಟು ಕಾಲ ಸಾಂಘಿಕವಾಗಿ ಮಾಡ್ತಿದ್ರು ಅವರು ನಾನು ಆ್ಯಕ್ಚುಲಾಗಿ ಒಬ್ಬೊಬ್ಬರೇ ಹೋಗಿ ಡಬ್ಬಿಂಗ್ ಮಾಡಿ ಬರ್ತಿರಲಿಲ್ಲ ಅವರು ಓಲ್ಡ್ ಮೊಕಾಲ್ ಎಸ್ನಾರೇನು ಸರ್ ಆ್ಯಕ್ಟ್ ಮಾಡಿದ್ರು ಸಿನಿಮಾದಲ್ಲಿ ಕೌಂಟ್ರ್ ಶಾರ್ಟ್ಸ್ ಕೊಡಬೇಕು ಅವರೇ ಕುತ್ಕೊಂಡು ನಾನೇ ಹೇಳ್ತೀನಿ ಬೇರೆ ಯಾರು ಇಲ್ಲ ನೀವು ಅವ್ರು ಕ್ಲೋಸ್ ಅಪ್ ಇರ್ತಾರೆ ಇಡಿ ನಾನು ಕೌಂಟರ್ ಕೊಡ್ತೀನಿ ಅನ್ನೋರು ಸೇ ಅವರು ಸೀನಿಯರ್ ಡೈರೆಕ್ಟ್ರು ಸೀನಿಯರ್ ಆ್ಯಕ್ಟ್ರು ಮೇ ಬಿ ಆ ಥರ ವಿಷಯಗಳು ಮೇ ಬಿ ಸೀನಿಯರ್ಸಿಂದ ಕಲಿ ಕಲಿಬೋದು ಎಸ್ ನಾರಾಯಣ್ ಸರ್ ಸುಮಾರು ಹಿಟ್ಗಳು ಕೊಟ್ಟಿಲ್ಲ ಹೌದಪ್ಪ ಎಂತೆಂಥ ಬ್ಲಾಕ್ ಬಸ್ಟುಗಳು ಕೊಟ್ಟು ಸೊ ಆ ಥರ ವಿಷಯಗಳನ್ನ ಓಕೆ ಹಾಂ ಐ ನೋಡಿ ಹಿಂಗೆ ಇವರೆಲ್ಲ ಹಿಂಗೆ ಇರಬೇಕು ನಾವೆಲ್ಲ ಹಿಂಗೆ ಇರಬೇಕು ಮೇ ಬಿ ಗೋಸ್ಟ್ ವಾಸ್ ಅ ವೆರಿ ಬಿಗ್ಲೆಸ್ ಸರ್ ಅನುಪಮ್ ಕೇರ್ ಸರ್ ಅಂತೂ ನಿಜವಾಗ್ಲೂ ಹೇಳ್ತೀನಲ್ಲ ಅವ್ರು ಯಾವತ್ತೂ ನಾನು ನಾನು ಸೂಪರ್ ಸ್ಟಾರ್ ಹಾಂ ವಾಡ್ ಇಸ್ ಯಾ ಎಷ್ಟು ಪ್ರಿಪೇರ್ ಆಗಿದ್ರು ಅಂದರೆ ಬಂದ ತಕ್ಷಣ ಏರ್ಪೋರ್ಟಿಗೆ ಬಂದರು ಓಕೆ ವಿರ್ ಇಸ್ಕ್ರಿಪ್ಟ್ ಅಂದರು ಹಾಂ ರೆಡಿ ಯಾಕೆಂದ್ರೆ ಅವ್ರಿಗೆ ಇಂಗ್ಲೀಷಲ್ಲಿ ಕೊಡಬೇಕಾಗಿತ್ತು ಹೋಟೆಲ್ ಅಂತ ಕೇಳಿಲ್ಲ ಸ್ಕ್ರಿಪ್ಟ್ ಎಲ್ಲ ಕಳಿಸ್ಕೊಟ್ವಿ ಎಲ್ಲ ಭಾಷೆಲ್ಲೂ ತಗೊಂಡೋಗಿದ್ದೆ ನಾನು ಯಾಕಪ್ಪ ನಮ್ಮ ಸೇಫ್ ನಾವು ಸೇಫ್ ಆಗಿರೋಣ ಇಂಗ್ಲೀಷಲ್ಲಿ ಹಿಂದೀಲಿ ಅದೆಲ್ಲ ತಗೊಂಡೋಗ್ಬಿಟ್ಟು ಕೊಟ್ಟೆ ಓಕೆ 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 ಎಲ್ಲ ಓದಿದ್ರು ಹೌ ಮೆನಿ ಕಾಸ್ಟ್ಯೂಮ್ಸ್ ಅಂದರು ಸರ್ ವಿ ಹ್ಯಾವ್ ಅರೌಂಡ್ ಫಿಫ್ಟೀನ್ ಕಾಸ್ಟ್ಯೂಮ್ ಫಿಫ್ಟೀನ್ ಅಂದರು ಏನು ಆಂಟೆಡ್ ಶಾರ್ಟ್ಗಳು ತುಂಬ ಇತ್ತು ಓಕೆ ಕಮ್ 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 ಫಸ್ಟ್ ಕಾಸ್ಟ್ಯೂಮ್ ಚೇಂಜ್ ಎಲ್ಲ ಅದೇ ಒಂದು ನಾಲ್ಕು ಅವರ್ ಆಯಿತು ಸಿ ಪ್ರಿಪೇರ್ಡ್ನೆಸ್ ಅನ್ನೋದು ಒಬ್ಬ ದೊಡ್ಡ ಆಕ್ಟ್ ಅವ್ರು ಬರ್ತಾರೆ ಓಕೆ ಓಕೆ ವಾಟ್ ಟೈಮ್ ಹ್ಯಾ ಬಿ ದೇರ್ ಸೊ ಸೆವೆನ್ ತರ್ಟಿ ಟು ಮಾರು ಮಾರ್ನಿಂಗ್ ಓ ಸೆವೆನ್ ತರ್ಟಿ ಸ್ಟಾರ್ಟಿಂಗ್ ಸೋ ಅಲ್ಲಿ ಶೋ ಯೋಂಟ್ ವರಿ ಐ ದೇರ್ ಏಳುವರೆಗೆ ಬಂದರು ಅವರು ಇವತ್ತು ನಾವು ಒಬ್ರನ್ನು ಏಳುವರೆಗೆ ಕರ್ಸ ಅದು ಅಲ್ಲ ಇವತ್ತು ಇವತ್ತೇಳುವರೆ ಅಥವಾ ಬೆಳಗ್ಗೆ ಅಥವಾ ಸಂಜೆ ಆಸ್ ಎ ಡೈರೆಕ್ಟರ್ ನನಗೆ ಸಾಹಸ ಅದು ಏಳುವರೆಗೆ ನಾನು ಎಲ್ಲರೂ ಅಸೆಂಬಲ್ ಮಾಡಿ ಶೂಟಿಂಗ್ ಸ್ಟಾರ್ಟ್ ಮಾಡ್ಸೋದು ಬಹುಶಃ ಶಿವಣ್ಣ ನಿಮ್ಗೆ ಆ ಸಮಸ್ಯೆ ಗಣ ಶಿವಣ್ಣ ಸಿ ಶಿವಣ್ಣ ಇಸ್ ವೆರಿ ಕ್ಲಿಯರ್ ನೀನು ಎಷ್ಟೊತ್ತು ಶೂಟ್ ಓಕೆ ನಾನು ಇದು ಮಾಡ್ಕೊಂಡು ಅವು ಅವರಿಂದ ಅಂದರೆ ಗೋಸ್ಟ್ ನಮ್ಗೆ ಹೇಳಿದ ನಿಜವಲ್ಲು ಅಷ್ಟು ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ ನಾವು ಶಿವಣ್ಣ ಅಲ್ಲಿ ಮಾತ್ರ ಆ್ಯಕ್ಷನ್ ಸೀನ್ ಇಲ್ಲಿ ಬಂದ ತಕ್ಷಣ ನಾವು ಕುತ್ಕೊಂಡು ಕಾಮಿಡಿ ಮಾಡ್ತಾಯಿದ್ವಿ ನಮ್ಮನೆಲ್ಲ ರೇಗಿಸೋರು ಏನೋ ಡೈಲಾಗ್ ರೈಟರ್ನ ರೇಗ್ಸೋರು ಅವ್ರನ್ನ ರೇಗ್ಸೋರು ಅಷ್ಟು ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ ಸಿನಿಮಾನ ಪ್ರೊಡ್ಯೂಸರ್ ಐ ಆಫ್ಕೋರ್ಸ್ ಸಿ ಪ್ರೊಡಕ್ಷನ್ ತುಂಬ ಇಂಪಾರ್ಟೆಂಟು ಈಗ ಸಂದೇಶ್ ಪ್ರೊಡಕ್ಷನ್ಸ್ ಅವರು ನಾನು ಜೈರಾಮ್ ಅವರು ಬೇಕು ಯಾಕೆ ಸರ್ ಅಷ್ಟೊಂದು ಖರ್ಚಾಗುತ್ತೆ ಅನುಪಮ್ ಕೇರ್ ಬೇಕು ಯಾಕೆ ಸರ್ ಅಷ್ಟೊಂದು ಖರ್ಚಾಗುತ್ತೆ ಅಂತ ಯಾವತ್ತೂ ಹೇಳಿಲ್ಲ ಸಂದೇಶ್ ಅವರು ಹೌದಾ ಸರ್ ನಿಮಗೆ ವರ್ಕ್ ಆಗುತ್ತಾ ಆಯ್ತು ಸರ್ ಮಾಡೋಣ ಅನುಪಮ್ ಕೇರ್ ನಾನು ಸುಮ್ಮನೆ ಹೇಳಿದೆ ಇವಾಗ ಈ ಕ್ಯಾರೆಕ್ಟ್ ಯಾರು ಅಂದ್ಕೊಂಡಿದ್ದೀರಾ ಸರ್ ಅಂದರು ಅನುಪಮ್ ಕೇರ್ ಅವರೇ ಕೇಳ್ಬೋಣ ಸರ್ ಅಂತ ಅಂದರೆ ನಿಮ್ಗೆ ಗೊತ್ತು ಅದು ವ್ಯಾಲ್ಯೂ ಆ್ಯಡ್ ಆಗುತ್ತೆ ಸರ್ ಶ್ಯೂರಾ ಪರವಾಗಿಲ್ಲ ಅನುಪಮ್ ಕೇರ್ ಸರ್ ನಾ ಕೇಳಲ್ಲೇ ಕೇಳಿ ಸರ್ ಏನು ಮಾತು ಫೋನ್ ಮಾಡಿದಾಗ ಸರ್ ಫಸ್ಟು ಅವರು ಮ್ಯಾನೇಜರು ಫಸ್ಟ್ ಮಾತಾಡಿದೆ ಅವ್ರ ಹತ್ರ ಸ್ಕ್ರಿಪ್ಟ್ ನನ್ನ ಮ್ಯಾನೇಜರ್ ಕಳಿಸ್ಕೊಡಿ ಅಂತ ಹೇಳಿದ್ರು ಅವ್ರು ಎಲ್ಲೂ ನನಗೆ ಕಣ ಯಾವ ಸಿನಿಮಾ ಫಸ್ಟ್ ಫೋನ್ ಮಾಡಿದಾಗ ಯಾವ ಸಿನಿಮಾ ಏನು ಇತ್ತ ಅಂತ ಕೇಳಿಕೊಂಡ್ರು ಆಯಿತು ನನ್ನ ಮ್ಯಾನೇಜರ್ ನಮಗೆ ಕೊಡ್ತೀನಿ ಅವ್ರಿಗೆ ಸ್ಕ್ರಿಪ್ಟ್ ಕಳಿಸ್ಬಿಡಿ ನಾನು ಫ್ರೀ ಆದಾಗ ಓದ್ತೀನಿ ಆಮೇಲೆ ಸ್ಕ್ರಿಪ್ಟೆಲ್ಲ ಓದಿದ್ಮೇಲೆ ಅವ್ರು ಹೇಳೋದ್ರಂತು ನಾನು ಡೈರೆಕ್ಟ್ರ್ ಜೊತೆ ನಾನು ವೀಡಿಯೋ ಕಾಲಲ್ಲಿ ಒಂದು ಹತ್ತು ನಿಮಿಷ ಮಾತಾಡಬೇಕು ಕಾಲ್ ಮಾಡಿದ್ರು ಆಮೇಲೆ ಎಲ್ಲ ಕೇಳಿದ್ರು ಡೀಟೇಲ್ಸು ಅದು ಇದು ಎಲ್ಲ ಹಾಂ ಓಕೆ ಶ್ರೀನಿ ಐ ವಿಲ್ ಡೂ ಇಟ್